ನಮಸ್ಕಾರ, ಶಿಲ್ಪಸ್ ಕಿಚನ್ಗೆ ಸ್ವಾಗತ. ಸೊ ಇವತ್ತೊಂದು ಸೂಪರ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಸೀಮೆ ಬದನೆಕಾಯಿ ಹುಳ್ಸೊಪ್ಪು. ಸೊಪ್ಪಿಂದ ಹುಳ್ಸೊಪ್ಪು ಮಾಡ್ತೀವಿ, ಆದರೆ ಇದು ಸ್ಪೆಷಲ್. ಸೊ ಇದು ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ, ಎಲ್ಲದಕ್ಕೂ ಕೂಡ ಸೈ. ಸೊ ಈಗ ಮೊದಲಿಗೆ ಸೀಮೆ ಬದನೆಕಾಯಿನ ತೊಳ್ಕೊಂಡು ಸಿಪ್ಪೆ ಬಿಡಿಸ್ಕೊಂಡು ಇದನ್ನು ರಫ್ ಆಗಿ ಚಾಪ್ ಮಾಡಿಟ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಸಣ್ಣ ಬಾಂಡೆಯಲ್ಲಿ ಮೆಂತ್ಯ ಕಾಲು ಸ್ಪೂನು ಹಾಕ್ಕೊಂಡು ಹುರಿದಿಟ್ಕೊಳ್ತಾ ಇದ್ದೀನಿ. ಜೊತೆಗೆ ಇದನ್ನು ಪಕ್ಕ ತೆಗೆದು ಇಟ್ಕೊಂಡ್ಬಿಡ್ಬೇಕಾಗತ್ತೆ. ಸೊ ಇಲ್ಲಿ ಅರ್ಧ ಸ್ಪೂನ್ ಜೀರಿಗೆನ ಚೆನ್ನಾಗಿ ಹುರಿದಿಟ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಎಲ್ಲವನ್ನ ಕೂಡ ಕಡಿಮೆ ಕ್ವಾಂಟಿಟಿಯಲ್ಲಿ ನಾನು ತೊಗೊಳ್ತಾ ಇದ್ದೀನಿ. ನಾನು ಮಾಡ್ಕೊಳ್ತಾ ಇರೋದು ಸ್ವಲ್ಪ ಆಗಿರೋದ್ರಿಂದ ಎಲ್ಲವನ್ನು ಕಡಿಮೆ ಕ್ವಾಂಟಿಟಿ. ಸೊ ಇನ್ನು ಇಲ್ಲಿ ನಾವು ನೋಡ್ತಾ ಇರ್ಬೋದು, ಸಾಸಿವೆನ ಕಾಲು ಸ್ಪೂನ್ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ನೀವು ನೋಡ್ತಾ ಇರ್ಬೋದು, ಎಲ್ಲ ಹುರಿದು ಹುರಿದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ, ಜಾಸ್ತಿ ಜನಕ್ಕೆ ಮಾಡ್ತಿದ್ರೆ ಜಾಸ್ತಿ ತೊಗೊಳ್ಳಿ, ಕಡಿಮೆ ಆದರೆ ಕಡಿಮೆ ಜನಕ್ಕೆ ತೊಗೋಬೋದು. ಸೊ ಇಲ್ಲಿ ತೊಗರಿ ಬೇಳೆಯನ್ನು 3/4 ಕಪ್ಪು ತೊಳೆದು ಇಟ್ಕೊಂಡಿದ್ದೀನಿ. ಸೊ ಈಗ ಅದನ್ನು ಕುಕ್ಕರ್ಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಒಂದು 2-3 ಸಲ ಇದನ್ನು ವಾಶ್ ಮಾಡಿ ಇದನ್ನು ಕುಕ್ಕರ್ಗೆ ಹಾಕೋಬೇಕಾಗತ್ತೆ. ಜೊತೆಗೆ ನಾವು ಆಗಲೇ ಸೀಮೆ ಬದನೆಕಾಯಿನ ಏನು ಸಿಪ್ಪೆ ತೆಗೆದು ಅದನ್ನು ಚಾಪ್ ಮಾಡಿಟ್ಕೊಂಡಿದ್ವಿ, ರಫ್ ಚಾಪ್ ಮಾಡಿಟ್ಕೊಂಡಿದ್ವಿ, ಅದನ್ನು ಈಗ ಕುಕ್ಕರ್ಗೆ ಹಾಕೋಬೇಕಾಗತ್ತೆ. ಸೊ ಇಷ್ಟನ್ನು ಹಾಕ್ಕೊಂಡ ನಂತರ ಖಾರಕ್ಕೆ ಅಂತ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಖಾರ ಕಡಿಮೆ ಬೇಕು ಅಂತ ಅನ್ನೋರು ಕಡಿಮೆ ಹಾಕೋಬೋದು, ಇಲ್ಲ ಜಾಸ್ತಿ ಬೇಕು ಅಂತ ಅನ್ನೋರು ಜಾಸ್ತಿ ಕೂಡ ಹಾಕೋಬೋದು. ಈಗ ಇಲ್ಲಿ ಟೊಮೊಟೊ ಒಂದು 2-3 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು 4 ಭಾಗ ಕಟ್ ಮಾಡಿ ಹಾಕ್ಕೊಳ್ಬೇಕು. ಸೊ ಇಲ್ಲಿ ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಆ್ಯಂಡ್ ಜೊತೆಗೆ ಅರಿಶಿನ. ಸೊ ಇಲ್ಲಿ ನಾವು ಏನೇನು ಹುರಿದಿಟ್ಕೊಂಡಿದ್ವಿ, ಜೀರಿಗೆ, ಸಾಸಿವೆ, ಮೆಂತ್ಯ, ಇವೆಲ್ಲವನ್ನ ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದ್ಸಲ ಕಲಕಿ ಇದನ್ನು ಕುಕ್ಕರಲ್ಲಿ ಕೂಗಿಸ್ಕೋಬೇಕು. ಸೊ ಇಲ್ಲಿ ನಾವು 2-3 ಸಲ ಕೂಗಿಸಿದ್ರೆ ಸಾಕಾಗತ್ತೆ, ಅದು ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸಲ ಕೂಗಿದ ತಕ್ಷಣವೇ ಕೆಲವೊಂದು ಕುಕ್ಕರಲ್ಲಿ ತುಂಬ ಚೆನ್ನಾಗಿ ಆಗಿರುತ್ತೆ. ಸೊ ಇಲ್ಲಿ ಒಂದು 2 ಸಲ ಕೂಗಿಸ್ಕೊಂಡಿದ್ದೀನಿ. ಸೊ ಇದು ಆರಿದ ನಂತರ ಕುಕ್ಕರ್ ತೆಗೆದು ನೋಡಿದಾಗ ಸೊ ಈ ಥರ ಮೆತ್ತಗಾಗಿರುತ್ತೆ. ಸೊ ಇದನ್ನು ನಾವು ಈಗ ಏನು ಮಾಡಬೇಕು, ಸ್ವಲ್ಪ ಹೊತ್ತು ಆರಿಸ್ಬೇಕಾಗತ್ತೆ. ಇದು ಆರಿದ ನಂತರ ಅಥವಾ ನಿಮ್ಮ ಮಿಕ್ಸಿಯಲ್ಲಿ ಬಿಸಿಯಾಗೇ ಹಾಕಬಹುದು ಅಂತ ಇದ್ದರೆ ಇದನ್ನು ಬಿಸಿಯಾಗೇ ಕೂಡ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಕೆಲವೊಂದ್ಸಲ ಕೆಲವೊಂದು ಮಿಕ್ಸಿಗಳಿಗೆ ತಣ್ಣಗಾದ ಮೇಲೆ ಹಾಕಬೇಕಾಗತ್ತೆ. ಸೊ ಇದನ್ನು ಈಗ ನಾನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿಗೆ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ರೀತಿಯ ನೀರನ್ನ ಮಿಕ್ಸ್ ಮಾಡ್ಕೊಂಡಿಲ್ಲ, ಯಾಕಂತಂದರೆ ನಾವು ಆಲ್ರೆಡಿ ಕುಕ್ಕರ್ ಕೂಗೋವಾಗ ಮಿಕ್ಸ್ ಮಾಡ್ಕೊಂಡಿರ್ತೀವಿ, ಆ್ಯಂಡ್ ಜೊತೆಗೆ ತರಕಾರಿಯಲ್ಲಿ ನೀರು ಬಿಟ್ಟಿರುತ್ತೆ. ಸೊ ಹಾಗಾಗಿರೋದ್ರಿಂದ ಇದನ್ನು ಚೆನ್ನಾಗಿ ಈ ಥರ ಮಾಡಿಕೊಂಡು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಒಂದು ಸಣ್ಣ ಬಾಂಡ್ಲೆಗೆ ತುಪ್ಪ ಹಾಕ್ಕೊಂಡು ಸಾಸಿವೆ ಒಗ್ಗರಣೆ ಕೊಟ್ಕೋಬೇಕಾಗತ್ತೆ. ಸೊ ಸಾಸಿವೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ತುಪ್ಪದ ಒಗ್ಗರಣೆ ಹಾಕಿದ್ರೆ ತುಂಬಾ ರುಚಿ ಕೊಡುತ್ತೆ. ಸೊ ಈಗ ಇಂಗು, ರುಚಿಗೆ ಇಂಗು ಬೇಕು ಅಲ್ವಾ? ಸೊ ರುಚಿಗೆ ಇಂಗು ಹಾಕಿ ಇದಕ್ಕೆ ಒಗ್ಗರಣೆ ಹೊಸ ಅಡಿಗೆ ಇರುತ್ತೆ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಥ್ಯಾಂಕ್ ಯು ಸೋ ಮಚ್.